ಭಾರತ್ ಅಕ್ಕಿ ಅನ್ನುವಂತಹ ಹೆಸರನ್ನ ಕಳೆದ ಒಂದು ವಾರದಿಂದ ನೀವು ತುಂಬಾನೇ ಜಾಸ್ತಿ ಕೇಳಿರ್ತೀರಾ. ನ್ಯೂಸ್ ನಲ್ಲಾಗಿರಬಹುದು ಅಥವಾ ನ್ಯೂಸ್ ಪೇಪರ್ ನಲ್ಲಾಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗಿರಬಹುದು, ಸಖತ್ ಟ್ರೆಂಡಿಂಗ್ ಅಲ್ಲಿದೆ ಈ ಒಂದು ಪದ ಅಂತಾನೆ ಹೇಳಬಹುದು. ಸೊ ಅದರಿಂದಾಗಿನೆ ಈ ಒಂದು ಭಾರತ್ ಅಕ್ಕಿಯ ಬಗ್ಗೆ ಶಾರ್ಟ್ ಆಗಿ ನಾನು ನಿಮಗೆ ಸಿಂಪಲ್ ಆದ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಭಾರತ್ ಅಕ್ಕಿ ಅಂದ್ರೆ ಏನು, ಹಾಗೇನೆ ಇದು ಯಾರಿಗೆಲ್ಲ ಸಿಗುತ್ತೆ, ಎಷ್ಟು ಬೆಲೆಗೆ ಸಿಗುತ್ತೆ, ಹಾಗೇನೆ ನಾವು ಇದನ್ನ ಎಲ್ಲೆಲ್ಲಿ ತಗೊಳ್ಬಹುದು, ಸೊ ಯಾವೆಲ್ಲ ಕೇಂದ್ರಗಳಲ್ಲಿ ಇದು ಅವೈಲೇಬಲ್ ಇರುತ್ತೆ, ಆನ್ಲೈನ್ ಅಲ್ಲಿ ಬೈ ಮಾಡಬಹುದಾ, ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ಕ್ವಿಕ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದೀನಿ. ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದೀರಾ ಅನ್ನೋದಾದ್ರೆ, ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಗಂಟೆನ ದೇವ್ ನೆನೆಸ್ಕೊಂಡೊಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಭಾರತ್ ಅಕ್ಕಿ ಅಂದ್ರೆ ಏನು ಅಂತ ನಿಮ್ ಕೇಳೋದಾದ್ರೆ, ಇದು ಒಂದು ಅಕ್ಕಿಯನ್ನ ಸೆಲ್ ಮಾಡುವಂತಹ ಒಂದು ಬ್ರ್ಯಾಂಡ್ ಅಥವಾ ಒಂದು ಕಂಪನಿ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಇದು ಯಾವುದೇ ಒಂದು ಪ್ರೈವೇಟ್ ಕಂಪನಿ ಅಲ್ಲ ಅಥವಾ ಪ್ರೈವೇಟ್ ಬ್ರ್ಯಾಂಡ್ ಅಲ್ಲ, ಇದು ಸರ್ಕಾರದ್ದೇ ಬ್ರ್ಯಾಂಡ್ ಆಗಿರುವಂತದ್ದು, ಅದರಿಂದಾಗಿನೆ ಭಾರತ್ ಅಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಇಷ್ಟೇನೆ ಸಿಂಪಲ್. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಭಾರತ್ ಅಕ್ಕಿ ಯಾರ್ಯಾರಿಗೆ ಸಿಗುತ್ತೆ? APL ಕಾರ್ಡ್ ಇದ್ದವರಿಗೆ ಸಿಗುತ್ತಾ ಅಥವಾ BPL ಕಾರ್ಡ್ ಇದ್ದವರಿಗೆ ಮಾತ್ರನಾ? ಅಂತ್ಯೋದಯ ಕಾರ್ಡ್ ಇದ್ರೆ ಅವರಿಗೆ ಸಿಗುತ್ತೋ ಇಲ್ವೋ? ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಇರಬಹುದು. ಸೊ ಇದಕ್ಕೂ ಕೂಡ ಉತ್ತರ ತುಂಬಾನೇ ಸಿಂಪಲ್ ಆಗಿದೆ. ಈ ಭಾರತ್ ಅಕ್ಕಿ ಅನ್ನೋದು ಎಲ್ರಿಗೂ ಕೂಡ ಸಿಗುತ್ತೆ, BPL, APL ಅಥವಾ ಅಂತ್ಯೋದಯ ಕಾರ್ಡ್. ಸೊ ಈ ರೀತಿಯಾಗಿ ಯಾವುದೇ ಕಾರ್ಡ್ ಅನ್ನ ನೀವು ಹೊಂದಿದ್ರು ಕೂಡ ನೀವು ಈ ಒಂದು ಅಕ್ಕಿಯನ್ನ ಪಡ್ಕೊಳ್ಬಹುದು. ಕಾರ್ಡೇ ಇಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಅಕ್ಕಿಯನ್ನ ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಮೂರನೇದು, ಈ ಭಾರತ್ ಅಕ್ಕಿಯನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ, ಇದಕ್ಕೂ ಕೂಡ ಉತ್ತರ ತುಂಬಾನೇ ಸಿಂಪಲ್ ಆಗಿರುವಂತದ್ದು. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಅಕ್ಕಿಯ ಬೆಲೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ತುಂಬಾ ಜನ ಅಥವಾ ವ್ಯಾಪಾರಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅಕ್ಕಿಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡಿ, ಅಂದ್ರೆ 29 ರೂಪೀಸ್ 30 ರೂಪೀಸ್ ಇದ್ದಾಗ ಅಕ್ಕಿಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡಿ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಅಕ್ಕಿಯ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಬಟ್ ಸಪ್ಲೈ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ಆವಾಗ ಏನಾಗ್ತಾ ಇದೆ, ಅಕ್ಕಿಯ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಅಕ್ಕಿಯ ಬೆಲೆನ ಮತ್ತೆ ಮೊದಲನೇ ಬೆಲೆಗೆ ತರೋದಕ್ಕೆ, ಜೊತೆಗೆ ಕಡಿಮೆ ಬೆಲೆನಲ್ಲಿ ಎಲ್ರಿಗೂ ಕೂಡ ಅಕ್ಕಿಯನ್ನ ತಲುಪಿಸುವಂತಹ ಒಂದು ಉದ್ದೇಶದಿಂದಾಗಿ ಈ ಒಂದು ಭಾರತ್ ಅಕ್ಕಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಅಕ್ಕಿಯನ್ನ ಬಿಡುಗಡೆ ಮಾಡೋದ್ರಿಂದ ಎಲ್ರಿಗೂ ಕೂಡ ಕಡಿಮೆ ದರದಲ್ಲಿ ಅಕ್ಕಿ ಸಿಗುತ್ತೆ. ಈ ರೀತಿಯಾಗಿ ಎಲ್ರಿಗೂ ಕೂಡ ಅಕ್ಕಿ ಕಡಿಮೆ ದರದಲ್ಲೇ ಸಿಗ್ತಾ ಇರೋದ್ರಿಂದ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಕೆಲವೊಂದಿಷ್ಟು ಜನ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿಯನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರಲ್ವಾ, ಜಾಸ್ತಿ ಲಾಭ ಆದಾಗ ಮಾರಣ ಅಂತ ಹೇಳಿ. ಸೊ ಅವರು ಆ ರೀತಿಯಾಗಿ ಶೇಖರಣೆ ಮಾಡಿಟ್ಕೊಂಡ್ರು ಕೂಡ ಅವರಿಗೆ ಲಾಭ ಆಗೋದಿಲ್ಲ. ಸೊ ಹೀಗಾಗಿ ಅವರು ಅದನ್ನ ಮತ್ತೆ ಸರಿಯಾದ ಬೆಲೆಗೆ ಮಾರಾಟ ಮಾಡಲೇಬೇಕಾಗಿ ಬರುತ್ತೆ. ಸೊ ಅದರಿಂದಾಗಿನೇ ಈ ಒಂದು ಅಕ್ಕಿಯನ್ನ ಬಿಡುಗಡೆ ಮಾಡಿರೋದು ತುಂಬಾ ಜನರಿಗೆ, ಅಂದ್ರೆ ಜನಸಾಮಾನ್ಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನಾಲ್ಕನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಭಾರತ್ ಅಕ್ಕಿಯ ಬೆಲೆ ಎಷ್ಟು, ಹಾಗೇನೆ ಇದನ್ನ ನಾವು ಹೇಗೆ ಪಡ್ಕೊಳ್ಳೋದು ಅಂತ ಹೇಳಿ. ಸೊ ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, 1 ಕೆಜಿ ಭಾರತ್ ಅಕ್ಕಿಯ ಬೆಲೆ 29 ರೂಪೀಸ್ ಆಗಿದೆ. ಆದ್ರೆ ಇದನ್ನ ನೀವು 1 ಕೆಜಿ ಅಥವಾ 2 ಕೆಜಿ ಅಂತ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. 5 ಕೆಜಿಯ ಒಂದು ಚೀಲವನ್ನೇ ಬೈ ಮಾಡಬೇಕಾಗಿರುತ್ತೆ. 5 ಕೆಜಿಗೆ 145 ರೂಪೀಸ್ ಇದೆ, 29 × 5, ಸೊ 145 ರೂಪೀಸ್ ಇದೆ. ಹಾಗೇನೆ 10 ಕೆಜಿಯ ಮತ್ತೊಂದು ಚೀಲ ಇರುವಂತದ್ದು, ಅದಕ್ಕೆ 290 ರೂಪೀಸ್ ಇದೆ. ಸೊ 5 ಕೆಜಿ ಅಥವಾ 10 ಕೆಜಿ, ಸೊ ಈ ರೀತಿಯಾಗಿ ಎರಡು ಆಪ್ಷನ್ ಇದಾವೆ. ಇದರಲ್ಲಿ ಯಾವುದೇ ಒಂದು ಆಪ್ಷನ್ ಅನ್ನ ನೀವು ಚೂಸ್ ಮಾಡಿಕೊಂಡು ಸೊ ಅದನ್ನ ನೀವು ಬೈ ಮಾಡಬಹುದು. 145 ರೂಪೀಸ್ಗೆ 5 ಕೆಜಿ, ಹಾಗೇನೆ 290 ರೂಪೀಸ್ಗೆ 10 ಕೆಜಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತುಂಬಾನೇ ಲೋ ಕ್ವಾಲಿಟಿ ಅಥವಾ ಚೀಪ್ ಆಗಿರುವಂತಹ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳಬಹುದು. ಸೊ ಆ ರೀತಿಯಾಗಿ ಏನು ಇಲ್ಲ, ಒಂದು ಒಳ್ಳೆಯ ಕ್ವಾಲಿಟಿ ಅಕ್ಕಿಯನ್ನೇ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಜನಸಾಮಾನ್ಯರಿಗೆ ತುಂಬಾನೇ ಯೂಸ್ ಆಗುತ್ತೆ. ಇನ್ನು ಈ ಅಕ್ಕಿಯನ್ನ ನಾವು ಹೇಗೆ ಪಡ್ಕೊಳ್ಬಹುದು, ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಈ ಒಂದು ಭಾರತ್ ಅಕ್ಕಿಯನ್ನ ಬಿಡುಗಡೆ ಮಾಡಿ ಕೇವಲ 2 ದಿನ ಆಗಿರುವಂತದ್ದು, ಇವಾಗ ಬೆಂಗಳೂರಿನ ಕೆಲವು ಕೇಂದ್ರಗಳಲ್ಲಿ ಅವೈಲೇಬಲ್ ಇದೆ. ಹಾಗೇನೆ 7 ವಾಹನಗಳ ವ್ಯವಸ್ಥೆಯನ್ನ ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 7 ವೆಹಿಕಲ್ಗಳ ಮೂಲಕ ಅಥವಾ ವಾಹನಗಳ ಮೂಲಕ ಅಕ್ಕಿಯನ್ನ ಪ್ರತಿ ಊರಿಗೂ ಕೂಡ ತಗೊಂಡ್ ಬರಲಾಗುತ್ತೆ. ಸೊ ಅಲ್ಲಿ ಅವರು ಬೈ ಮಾಡಬಹುದು. ಈ ರೀತಿಯಾಗಿ ಆಪ್ಷನ್ ಇದೆ. ಇದನ್ನ ಬಿಟ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲೇ ಆನ್ಲೈನ್ ನಲ್ಲೂ ಕೂಡ ಇದನ್ನ ನೀವು ಆರ್ಡರ್ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ, ಫ್ಲಿಪ್ಕಾರ್ಟ್ ನ ಜೊತೆ ಕೊಲ್ಯಾಬ್ ಆಗಿ ಅತಿ ಶೀಘ್ರದಲ್ಲೇ ಇದು ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲೇನೆ ಗ್ಲಾಸರಿ ಅನ್ನುವಂತಹ ಒಂದು ಎಕ್ಸ್ಟ್ರಾ ಆಪ್ಷನ್ ಕೂಡ ನಿಮ್ಗೆ ಸಿಗುತ್ತೆ, ಅದರಲ್ಲೇನೆ ನೀವು ಇದನ್ನ ಬೈ ಮಾಡ್ಕೊಳ್ಬಹುದು. ಹಾಗೇನೆ ನಿಮ್ಮ ಹತ್ತಿರ ಇರುವಂತಹ ಮಾರ್ಟ್ ಗಳಲ್ಲೂ ಕೂಡ ಇದನ್ನ ನೀವು ಬೈ ಮಾಡಬಹುದು. ರಿಲಯನ್ಸ್ ಮಾರ್ಟ್ ಅಲ್ಲೂ ಕೂಡ ಅತಿ ಶೀಘ್ರದಲ್ಲೇನೆ ಸಿಗುತ್ತೆ. ಹಾಗೇನೆ ಬಿಗ್ ಬಾಸ್ಕೆಟ್ ನ ಜೊತೆ ಕೂಡ ಸೇರಿ ಎಲ್ಲಾ ಮಾರ್ಟ್ ಅಲ್ಲೂ ಕೂಡ ಇದನ್ನ ಅವೈಲೇಬಲ್ ಮಾಡುವಂತಹ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ. ಹಾಗೇನೆ ನಮ್ಮ ಊರಿನಲ್ಲಿರುವಂತಹ ಪ್ರತಿಯೊಂದು ಚಿಲ್ಲರೆ ಅಂಗಡಿಗಳಲ್ಲೂ ಕೂಡ ಈ ಒಂದು ಅಕ್ಕಿಯನ್ನ ಅವೈಲೇಬಲ್ ಆಗೋ ರೀತಿ ಮಾಡಬೇಕು ಅನ್ನುವ ದೃಷ್ಟಿನಲ್ಲಿ ಇದ್ರ ಬಗ್ಗೆ ಕೆಲಸ ಕೂಡ ನಡೀತಾ ಇರುವಂತದ್ದು. ಆನ್ಲೈನ್ ನಲ್ಲಿ ಬಂದ್ರೆ ಆಲ್ಮೋಸ್ಟ್ 50% ಜನರಿಗಂತೂ ರೀಚ್ ಆಗಿ ಆಗುತ್ತೆ. ಉಳಿದಿರುವಂತಹ 50% ಜನರು ತಮ್ಮ ಹತ್ತಿರ ಇರುವಂತಹ ಅಂಗಡಿಗೆ ವಿಸಿಟ್ ಮಾಡಿ ಅಲ್ಲಿಂದ ಮುಂದಿನ ದಿನಗಳಲ್ಲಿ ಪಡ್ಕೊಳ್ಬಹುದಾಗಿದೆ. ಸದ್ಯಕ್ಕೆ ಇದು ಬೆಂಗಳೂರಿನಲ್ಲಿ ಅವೈಲೇಬಲ್ ಇದೆ. ಅತಿ ಶೀಘ್ರದಲ್ಲಿ ಎಲ್ಲಾ ಜಿಲ್ಲೆ ಹಾಗೇನೆ ಎಲ್ಲಾ ಹಳ್ಳಿಗಳಿಗೂ ಕೂಡ ಬರುತ್ತೆ. ಸೊ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಆಗಿದ್ದು, ಅತಿ ಶೀಘ್ರದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಎಲೆಕ್ಷನ್ ಕೂಡ ತುಂಬಾನೇ ಹತ್ತಿರದಲ್ಲಿದೆ. ಸೊ ಹೀಗಾಗಿ ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಮಾಡುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ.
ಸೊ ಈ ರೀತಿಯಾಗಿ 29 ರುಪೀಸ್ಗೆ ಅಕ್ಕಿ ಸಿಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳಬಹುದು. ಇತ್ತೀಚೆಗೆ ಅಕ್ಕಿಯ ಬೆಲೆ ತುಂಬಾನೇ ಜಾಸ್ತಿ ಆಗಿತ್ತು. ಸೊ ಇಂತಹ ಸಮಯದಲ್ಲಿ ಈ ಯೋಜನೆ ಲಾಂಚ್ ಆಗಿರೋದು ನಮಗಂತೂ ಹೆಲ್ಪ್ ಆಗೇ ಆಗುತ್ತೆ. ನಿಮಗೂ ಈ ಒಂದು ಯೋಜನೆ ಹೆಲ್ಪ್ ಆಗಬಹುದು ಅಂತ ಅನ್ಸುತ್ತಾ ಇಲ್ವಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲಾ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.